ಮುಂಬೈನ ಡಿವೈ ಪಟೇಲ್ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಆರ್ಸಿಬಿ ಎದುರು ಸಿಎಸ್ಕೆ ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಸಿಎಸ್ಕೆ ಐಪಿಎಲ್ ಸೀಸನ್ ಆದ್ಯದಲ್ಲಿ ಮೊದಲ ಗೆಲುವಿನ ಸಾಧನೆಯನ್ನು ಮಾಡಿದೆ. ಇನ್ನು ಸಿಎಸ್ಕೆ ಮತ್ತು ಆರ್ಸಿಬಿ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯದಲ್ಲಿ ಸಿಎಸ್ಕೆ ತಂಡದ ಆಟಗಾರರು ಅಂಪೈರ್ ಮೇಲೆ ಜಗಳಕ್ಕೆ ಹೋದಂತಹ ಘಟನೆ ಕೂಡ ನಡೆಯಿತು. ಹಾಗಾದರೆ ಯಾಕಾಗಿ ಸಿಎಸ್ಕೆ ತಂಡದ ಆಟಗಾರರು ಅಂಪೈರ್ ಮೇಲೆ ಜಗಳಕ್ಕೆ ಹೋದರು ಎಂಬುದರ ಡೀಟೇಲ್ಸ್ ಅನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ಸಿಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಐಪಿಎಲ್ ಸೀಸನ್ ಆದ್ಯದಲ್ಲಿ ಆರ್ಸಿಬಿ ತನ್ನ ಮುಂದಿನ ಪಂದ್ಯವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ಆಡಲಿದೆ. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಎದುರು ನಡೆಯಲಿರುವಂತಹ ಪಂದ್ಯದಲ್ಲಾದರೂ ಆರ್ಸಿಬಿ ಗೆಲುವನ್ನು ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಮುಂಬೈನ ಡಿವೈ ಪಟೇಲ್ ಸ್ಟೇಡಿಯಂನಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಆರ್ಸಿಬಿ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಇನ್ನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಇಳಿದಂತಹ ಸಿಎಸ್ಕೆ ನಿಗದಿತ 20 ಓವರ್ನಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು 216 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆಹಾಕಿತ್ತು. ಇನ್ನು ಗೆಲುವಿಗಾಗಿ 217 ರನ್ಗಳ ಗುರಿಯನ್ನು ಪಡೆದಂತಹ ಆರ್ಸಿಬಿ ನಿಗದಿತ 20 ಓವರ್ನಲ್ಲಿ 9 ವಿಕೆಟ್ಗಳನ್ನು ಕಳೆದುಕೊಂಡು 193 ರನ್ಗಳನ್ನು ಮಾತ್ರ ಹೊಡೆಯಿತು. ಈ ಮೂಲಕ ಆರ್ಸಿಬಿ ಸಿಎಸ್ಕೆ ಎದುರು ಈ ಪಂದ್ಯದಲ್ಲಿ 23 ರನ್ಗಳ ಅಂತರದಲ್ಲಿ ಸೋಲನ್ನು ಕಂಡಿತು ಅಂತಲೇ ಹೇಳಬಹುದಾಗಿದೆ. ಇನ್ನು ಆರ್ಸಿಬಿ ಮತ್ತು ಸಿಎಸ್ಕೆ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯದಲ್ಲಿ ಸಿಎಸ್ಕೆ ಆಟಗಾರರು ಅಂಪೈರ್ ಮೇಲೆ ಜಗಳಕ್ಕೆ ಹೋದಂತಹ ಘಟನೆ ಕೂಡ ನಡೆಯಿತು ಅಂತಲೇ ಹೇಳಬಹುದಾಗಿದೆ. ಅದು ಆರ್ಸಿಬಿ ತಂಡ ಬ್ಯಾಟಿಂಗ್ ಮಾಡುತ್ತಿದ್ದಂತಹ 14ನೇ ಓವರ್ ಆಗಿತ್ತು. ಇನ್ನು 14ನೇ ಓವರ್ ಅನ್ನು ಸಿಎಸ್ಕೆ ತಂಡದ ಪರವಾಗಿ ಡ್ವೇನ್ ಬ್ರಾವೋ ಬೌಲಿಂಗ್ ಮಾಡುತ್ತಿದ್ದರು. ಇನ್ನು ಡ್ವೇನ್ ಬ್ರಾವೋ ಮಾಡಿದಂತಹ ಈ ಓವರ್ ನ ಎಸೆತದ ಒಂದರಲ್ಲಿ ಸಿಎಸ್ಕೆ ತಂಡದ 4 ಜನ ಫೀಲ್ಡರ್ಸ್ ಗಳು 30 ಯಾರ್ಡ್ ಸರ್ಕಲ್ ನಲ್ಲಿ ಒಳಗಿದ್ದರು. ಇದನ್ನ ಗಮನಿಸಿದಂತಹ ಅಂಪೈರ್ ನೋಬಾಲ್ ಅನ್ನು ನೀಡಿದರು. ಹೀಗೆ ಅಂಪೈರ್ ನೋಬಾಲ್ ನೀಡುತ್ತಿದ್ದ ಹಾಗೆ ಕೋಪಗೊಂಡಂತಹ ಸಿಎಸ್ಕೆ ಆಟಗಾರರು ಅಂಪೈರ್ ಮೇಲೆ ಜಗಳಕ್ಕೆ ಹೋದಂತಹ ಘಟನೆ ನಡೆಯಿತು. ಯಾಕಾಗಿ ಅಂಪೈರ್ ನೋಬಾಲ್ ಅನ್ನು ನೀಡಿದ್ದಾರೆ ಎಂಬುದು ಸಿಎಸ್ಕೆ ತಂಡದ ಆಟಗಾರರಿಗೆ ಅರ್ಥವೇ ಆಗಲಿಲ್ಲ. ಆದರೆ ಯಾವಾಗ ಅಂಪೈರ್ ಗಳು ಸಿಎಸ್ಕೆ ತಂಡದ ಆಟಗಾರರಿಗೆ ಯಾವ ಕಾರಣಕ್ಕಾಗಿ ತಾವು ನೋಬಾಲ್ ಅನ್ನು ನೀಡಿರುವುದಾಗಿ ಮನವರಿಕೆಯನ್ನು ಮಾಡಿಕೊಟ್ಟರು, ಆಗ ಸಮಾಧಾನಗೊಂಡಂತಹ ಸಿಎಸ್ಕೆ ಆಟಗಾರರು ಅಲ್ಲಿಂದ ತೆರಳಿದರು ಅಂತಲೇ ಹೇಳಬಹುದಾಗಿದೆ. ಸಿಎಸ್ಕೆ ಆಟಗಾರರಿಗೆ ಶಬಾಜ್ ಅಹಮದ್ ಮತ್ತು ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಎಲ್ಲಿ ನಮ್ಮ ತಂಡ ಈ ಪಂದ್ಯವನ್ನು ಕೂಡ ಸೋತು ಬಿಡುತ್ತದೆ ಎಂಬ ಆತಂಕವಿತ್ತು. ಹೀಗಾಗಿ ಅಂಪೈರ್ ನೋಬಾಲ್ ನೀಡಿದ ತಕ್ಷಣವೇ ಕೋಪಗೊಂಡಂತಹ ಸಿಎಸ್ಕೆ ಆಟಗಾರರು ಅಂಪೈರ್ ಮೇಲೆ ಜಗಳಕ್ಕೆ ಹೋದರು ಅಂತಲೇ ಹೇಳಬಹುದಾಗಿದೆ. ಇನ್ನು ಸಿಎಸ್ಕೆ ಎದುರಿನ ಪಂದ್ಯದಲ್ಲಿ ಆರ್ಸಿಬಿ ಸೋಲಲು ಕಾರಣವಾದಂತಹ ಪ್ರಮುಖ ಅಂಶಗಳು ಯಾವುದೆಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.